नमस्कार अम्मोग वार्तेगे स्वागत नानु रम्या। तुमकूरु नगरदल्ली परिशिष्ट जाति पंगड हिंदुळिद वर्गद विद्यार्थिगळिगे हास्टेल सौलभ्य कल्पिसुव मूलक समाज कल्याण इलाखे उन्नत व्यासंगक्के सरकार प्रोत्साह नीडुत्तिदे एंदु समाज कल्याण इलाखेय जंटी निर्देशक डॉक्टर देवराजु तिळिसिद्दारे। ನಗರದಲ್ಲಿ ನಡೆದ ರೋಟರಿ ಕ್ಲಬ್ ಆಫ್ ಪ್ರೇರಣಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಕಳೆದ 3 ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇನೆ. ವಿದ್ಯಾರ್ಥಿ ನಿಲಯಗಳು, ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಹಾಸ್ಟೆಲ್ಗಳು, ವಸತಿ ನಿಲಯಗಳ ನಿರ್ವಹಣೆ ಮಾಡುವುದನ್ನು ಸಹ ಈಗ ಹೊಸ ಕಾರ್ಯಕ್ರಮವಾಗಿ ರೂಪಿಸಲಾಗಿದೆ. ಇನ್ನು ಈ ಹಾಸ್ಟೆಲ್ಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಮಾಡಿ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿರುವುದು ಸರ್ಕಾರದ ಮಹತ್ವದ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿರುವಂತದ್ದು ಕೇಂದ್ರ ಸರ್ಕಾರ ತಂದಿರತಕ್ಕಂತ ಹಲವಾರು ಯೋಜನೆಗಳು, ಅದರಲ್ಲಿ ವಿದ್ಯಾರ್ಥಿ ನಿಲಯಗಳ ಒಂದು ಕಾರ್ಯಕ್ರಮ, ವಿದ್ಯಾರ್ಥಿ ನಿಲಯಗಳನ್ನು ಪ್ರಿ ಮೆಟ್ರಿಕ್ ಹಾಸ್ಟೆಲ್ಸ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅನ್ನು ನಿರ್ವಹಣೆ ಮಾಡುವಂಥದ್ದು, ಈಗ ಅದನ್ನು ನವ ಪ್ರೋಗ್ರಾಮ್ ಆಗಿ ಒಂದು ರೂಪಿಸಿರುವಂಥದ್ದು. ಅಂದರೆ ಪ್ರಿ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿ ನಾವು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ರಾಜ್ಯದ ಒಂದು ಸರ್ಕಾರ ಮಾಡುವಂಥ ಒಂದು ಘನ ಸಾಧನೆ ಅಂತ ನಾನು ಅದರ ಭಾವಿಸ್ತೇನೆ. ಯಾಕೆಂದರೆ ಈ ಒಂದು ಯೋಜನೆ ಮುಖಾಂತರ ಅರ್ಹ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳು ಒಂದು ಎಲ್ಲ ಹಾಸ್ಟೆಲ್ಗಳಲ್ಲೂ ಪ್ರವೇಶವನ್ನು ಪಡೀತಿರ್ತಕ್ಕಂಥದ್ದು. ಅಂದರೆ ಮೊದಲೆಲ್ಲ ಬರೀ ಎಸ್ ಸಿ ಎಸ್ ಟಿಗಳಿಗಷ್ಟೇ ಸೀಮಿತವಾಗಿದ್ದಂತಹ ವಿದ್ಯಾರ್ಥಿ ನಿಲಯಗಳ ಪ್ರವೇಶ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳೆಲ್ಲ ವಿದ್ಯಾರ್ಥಿಗಳು ಅಂದರೆ ಜಾತಿಯ ಒಂದು ಧರ್ಮದ ತಾರತಮ್ಯವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಆದೇಶದಂತೆ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದು ನಾವು ವಿದ್ಯಾರ್ಥಿ ನಿಲಯಗಳನ್ನು ಹೆಚ್ಚಿಸಬೇಕು. ಆ ವಿದ್ಯಾರ್ಥಿ ನಿಲಯಗಳಿಗೀಗ ಪ್ರವೇಶಾವಕಾಶವನ್ನು ಹೆಚ್ಚಿಸೋದ್ರ ಮುಖಾಂತರ ಅವ್ರಿಗೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳು ಏನು ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಅವರನ್ನು ಅವರು ಸ್ನಾತಕೋತ್ತರ ಪದವಿಯವರಿಗೆ ಪಿ ಎಚ್ ಡಿ ಓದುವಂಥ ವಿದ್ಯಾರ್ಥಿಗಳವರೆಗೂ ಸಹ ನಾವು ನಮ್ಮ 2023-24 ತಂಡ ವಿಶೇಷವಾದಂತಹ ತಂಡ. ಏನಂತಂದರೆ ಪ್ರೆಸಿಡೆಂಟು ಟೀಚರು, ನಮ್ಮ ಕಾರ್ಯದರ್ಶಿಯು ಟೀಚರು, ಪ್ರೆಸಿಡೆಂಟ್ ಅವರ ಧರ್ಮಪತ್ನಿಯೂ ಟೀಚರು, ಕಾರ್ಯದರ್ಶಿ ಅವರ ಧರ್ಮಪತ್ನಿಯೂ ಟೀಚರು. ಖಂಡಿತ ಯಾಕೆಂದರೆ ಶಿಕ್ಷಕರು ಸಮಾಜದಲ್ಲಿ ಏನನ್ನಾದರೂ ಬದಲಾವಣೆ ತರ್ಬೋದು ಅಂತ ನಾನು ಕೇಳಿದ್ದೀನಿ. ಅದರ ಪ್ರಯೋಗನ ಇವತ್ತು ಮಾಡೋದಕ್ಕೆ ನಾವು ಈ ವರ್ಷನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮಾಡುವಂತ ಕೆಲಸ, ಸುಮಾರು 2 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಈ ವರ್ಷ ತಲುಪಬೇಕು ರೋಟರಿ ಪ್ರಯಾಣ ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. 25,000 ಶಿಕ್ಷಕರಿಂದಲೇ ತರಬೇತಿಯನ್ನ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಕೇವಲ 100 ಜನ 200 ಜನ ಶಿಕ್ಷಕರಿಗೆ ಮಾತ್ರ ಅವಕಾಶ ಇರುತ್ತೆ. ನಾವು 25,000 ಶಿಕ್ಷಕರನ್ನ ಗುರಿಯಾಗಿಟ್ಕೊಂಡು ನಾವು ಪ್ಲಾನ್ ಅನ್ನು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಕಂಪ್ಲೀಟ್ ಒಂದು ವರ್ಷಕ್ಕೆ ಏನು ಯೋಜನೆ ಬೇಕೋ ಎಲ್ಲ ಯೋಜನೆಯನ್ನ ನಮ್ಮ ಕಾರ್ಯದರ್ಶಿಯವರು ಮತ್ತೆ ನಮ್ಮ ಟ್ರೆಷರರ್ ಅವರು ಮತ್ತೆ ಪ್ರೆಸಿಡೆಂಟ್ ಎಲೆಕ್ಟ್ ಸರ್ ಅವರು ಹಾಗೂ ನಾನು ಸೇರಿಕೊಂಡು ಪೂರ್ತಿ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. 1.5 ವರ್ಷದ ಅಡಿಕೆ ಗಿಡಗಳನ್ನು ದುಷ್ಕರ್ಮಿಗಳು ನಾಶ ಮಾಡಿರುವ ಘಟನೆ ಶಿರಾ ತಾಲೂಕಿನ ಗಿಣ್ಣಪ್ಪನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಕಳೆದ 2 ವರ್ಷದಿಂದ ಶ್ರಮ ವಹಿಸಿ ಅಡಿಕೆ ಗಿಡಗಳನ್ನ ಬೆಳೆಸಿದ್ದು ಸುಮಾರು 400ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ದುಷ್ಕರ್ಮಿಗಳು ಕಡಿದು ನಾಶ ಮಾಡಿದ್ದಾರೆ. ಇನ್ನು ಅಡಿಕೆ ಗಿಡಗಳನ್ನ ಕಡಿದು ಹಾಕಿರುವುದನ್ನ ಕಂಡು ಹನುಮಂತಯ್ಯ ಮತ್ತು ಜಯಮ್ಮ ದಂಪತಿಗಳು ಕಣ್ಣೀರಿಟ್ಟಿದ್ದಾರೆ. ಸುಮಾರು 1,100 ಅಡಿಕೆ ಗಿಡಗಳನ್ನ ಬೆಳೆಸಿದ್ರು, ಅದರಲ್ಲಿ 400 ಗಿಡಗಳನ್ನ ಕಿಡಿಗೇಡಿಗಳು ಕಡಿದು ಹಾಕಿದ್ದಾರೆ. ಈ ಕೆಲಸ ಮಾಡಿದವರಿಗೆ ರೈತರ ಕಷ್ಟ ಅರಿವಿಲ್ಲ, ಕೂಡಲೇ ಅವರನ್ನ ಕಂಡು ಹಿಡಿದು ಶಿಕ್ಷೆ ನೀಡಬೇಕು ಅಂತ ರೈತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಬುಕ್ಕಾಪಟ್ಟಣ ಉಪ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಚೇಳೂರು ಹಟ್ಟಿ ಗ್ರಾಮದಲ್ಲಿ ಹಸುವೊಂದು 4 ಕರುಗಳಿಗೆ ಜನ್ಮ ನೀಡಿ ಅಚ್ಚರಿ ಮೂಡಿಸಿದೆ.
ಪ್ರಕೃತಿ ವಿಸ್ಮಯ ಸೃಷ್ಟಿಯ ವೈಚಿತ್ರ್ಯಗಳು ಆಗಿಂದಾಗ್ಗೆ ಸಂಭವಿಸುತ್ತಾ ಅಚ್ಚರಿ ಮೂಡಿಸುತ್ತವೆ. ಒಂದು ಹಸು ಒಂದು ಕರುವಿಗೆ ಜನ್ಮ ನೀಡುವುದು ಸಹಜ. ಆದರೆ ಚೇಳೂರು ಹಟ್ಟಿ ಗ್ರಾಮದ ಮುನಿಯಪ್ಪ ಕರಿಯಮ್ಮ ದಂಪತಿ ಸಾಕಿರುವ ಸೀಮೆ ಹಸು ಬರೋಬ್ಬರಿ 4 ಕರುಗಳಿಗೆ ಜನ್ಮ ನೀಡಿದೆ. ಇವುಗಳಲ್ಲಿ 3 ಗಂಡು ಒಂದು ಹೆಣ್ಣು ಕರು ಆಗಿದ್ದು ಹಸು ಹಾಗೂ ಕರುಗಳು ಆರೋಗ್ಯವಾಗಿವೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಗುರುಪೂಜಾ ಮಹೋತ್ಸವದ ಭಜನೆ ಕಾರ್ಯಕ್ರಮದಲ್ಲಿ ಕೋಲಾರ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಪಾಲ್ಗೊಂಡು ಅಮರ ನಾರಾಯಣ ಸ್ವಾಮಿಯ ಆಶೀರ್ವಾದ ಪಡೆದರು. ಇನ್ನು ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೀರ್ತನೆಗಳನ್ನು ಆಲಿಸಿ ಮಾತನಾಡಿದ್ದಾರೆ. ಏಕಚಕ್ರಪುರ ಎಂದರೆ ಥಟ್ ಅಂತ ಗುರುತಿಗೆ ಬರುವುದು. ಭೀಮ ಬಕಾಸುರ ಯುದ್ಧ, ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದ ಸಂದರ್ಭದಲ್ಲಿ ಬಕಾಸುರನ ಬಳಿ ಹೋಗಿ ರಾಕ್ಷಸ ಸಂಹಾರ ಮಾಡಿದ ಭೀಮನು ನೆಲೆಸಿದ್ದ ಕ್ಷೇತ್ರ. ಜಗತ್ತಿಗೆ ಕಾಲಜ್ಞಾನವನ್ನು ತಿಳಿಸಿದ ಮಹಾನ್ ಸಂತ ಜೀವಿಸಿದ ಹಾಗೂ ಪವಿತ್ರ ಪುಣ್ಯ ಕ್ಷೇತ್ರ ಎಂತಲೂ ಕೈವಾರ ಪ್ರಖ್ಯಾತಿಯಲ್ಲಿದೆ. ಶ್ರೀ ಕ್ಷೇತ್ರ ಕೈವಾರ ದೇವಾಲಯವನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿ ಸನ್ನಿಧಿಯಲ್ಲಿ ಧರ್ಮಾಧಿಕಾರಿಗಳಾಗಿ ಕೆಲಸವನ್ನ ನಿರ್ವಹಿಸುತ್ತಿರುವ ಎಂಆರ್ ಜಯರಾಮ್ ರವರನ್ನ ಶ್ಲಾಘಿಸಿದರು. ಅಥಣಿ ತಾಲೂಕಿನ ಯಲ್ಲಮವಾಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸುವಂತೆ ಒತ್ತಾಯಿಸಿ ಬಸ್ ತಡೆದು ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ. ಯಲ್ಲಮ್ಮನವಾಡಿ ಗ್ರಾಮದ ಮೂಲಕ ಸಂಚರಿಸುವಂತಹ ಬಸ್ಸಿನಲ್ಲಿ ಇತ್ತೀಚಿನ ಶಕ್ತಿ ಯೋಜನೆಯಿಂದ ಜನಜಂಗುಳಿಯಾಗುತ್ತಾ ಇದ್ದು ಬಸ್ ಚಾಲಕರು ಈ ಮಾರ್ಗದ ಕೆಲವು ಕಡೆ ಬಸ್ ನಿಲ್ಲಿಸದೇ ಇರುವುದರಿಂದ ತೊಂದರೆಯಾಗ್ತಾ ಇದೆ. ಸುಮಾರು 70ಕ್ಕೂ ಅಧಿಕ ವಿದ್ಯಾರ್ಥಿಗಳು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಹಾಗೆ ವಿದ್ಯಾರ್ಥಿಗಳನ್ನ ನೋಡಿ ಚಾಲಕರು ಬಸ್ ನಿಲ್ಲಿಸದೆ ಹಾಗೆ ಹೋಗುವುದರಿಂದ ಸರಿಯಾದ ಸಮಯಕ್ಕೆ ಶಾಲಾ ಹಾಗೂ ಕಾಲೇಜು ಮುಟ್ಟಲಾಗುವುದಿಲ್ಲ ಅಂತ ಆರೋಪಿಸಿ ಬಸ್ ಅನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.